ಯಾರ್ದೇ ಮುಲಾಜಲ್ಲಿ ಜೀವನ ಮಾಡಿಲ್ಲ ಯಾರ್ದೇ ಮುಲಾಜಲ್ಲಿ ಜೀವನ ಮಾಡಿಲ್ಲ ಯಾರ್ಗೂ ಸಹ ಭಿಕ್ಷೆ ಬೇಡಿಲ್ಲ ದೇವರಾಜರ ಸ್ಕಾರಲ್ ಕೂತ್ಕೊಂಡ್ರೆ ನೀವು ದೇವರಾಜರ ಸಾಗೋದಿಲ್ಲ ದೇವರಾಜರ ಸಹ ಚಿಂತನೆ ವಿಚಾರಗಳು ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂತ ಕೆಲಸ ಆಗಬೇಕು ಆ ಮಾತಾಡಿದ್ರೆ ದೇವರಾಜರ ಮಾತಾಡಿದ್ರೆ ದೇವರಾಜರ ಆ ದೇವರಾಜರ ಮೊಮ್ಮಗನಿಗೆ ಒಂದು ಎಂಎಲ್ಸಿ ಮಾಡೋಕಾಗಿಲ್ಲ ಉಪ ಮುಖ್ಯಮಂತ್ರಿ ಮಾಡುವಾಗ ದಲಿತರು ಮಾಡಬಹುದಿತ್ತು ಉಪ ಮುಖ್ಯಮಂತ್ರಿ ಮಾಡುವಾಗ ಆದಿವಾಸಿಗಳು ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅಲ್ಲಿ ನಮ್ಮ ಕಾರ್ಯಕಾರಿ ಅಧ್ಯಕ್ಷರಿದ್ದರು ಅಲ್ಪಸಂಖ್ಯಾತರನ್ನ ಉಪ ಮುಖ್ಯಮಂತ್ರಿ ಮಾಡಬಹುದಿತ್ತು ಅವ ಯಾವುದು ಯೋಚನೆ ಬರಲಿಲ್ಲ ನಿಮ್ಮ ಜಾತಿ ಇದ್ರೆ ನೀವು ಒಂದು ರಾಜಕೀಯ ಪಕ್ಷ ಮಾಡಬಹುದು ಒಂದು ಸರ್ಕಾರ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆ ಪ್ರಾಂತದವರು ಇದ್ರೆ ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಿಮಗೆ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ 75 ವರ್ಷ ಆದ್ರೂ ಸಹ ದಲಿತರನ್ನ ಮುಖ್ಯಮಂತ್ರಿ ಮಾಡಕ ಆಗಲಿಲ್ಲ ಅಂತ ಹೇಳಿ ಸ್ವಾಮೀಜಿಗಳು ಹೊರಟೋದ್ರು ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿರಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದರು ಅವರು ಹಿಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ಅವರಿಗೆ ಮುಖ್ಯಮಂತ್ರಿ ಆಗತಕ್ಕಂತ ಎಲ್ಲ ಅರ್ಹತೆ ಇತ್ತು ಅವರನ್ನ ಮುಖ್ಯಮಂತ್ರಿ ಮಾಡೋದಿರಲಿ ಅವರು ಇದ್ದಂತ ಉಪಮುಖ್ಯಮಂತ್ರಿ ಸ್ಥಾನದಿಂದನೂ ಸಹ ಹಿಂಬಡ್ತಿ ಡಿ ಪ್ರಮೋಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ಒಪ್ಪುವಂತದ್ದು ವಿಚಾರ ತಲೆ ತಗ್ಗಿಸ್ತಕ್ಕಂತ ಕೆಲಸ ಎಲ್ಲ ರೀತಿಯ ಅರ್ಹತೆ ಇದ್ದವರು ಆಸ್ಟ್ರೇಲಿಯಾದಲ್ಲಿ ಅವರು ಲೆಕ್ಚರರ್ ಆಗಿದ್ದವರು ಅವರು ಮಾಡಬಹುದಿತ್ತಲ್ಲ ಉಪಮುಖ್ಯಮಂತ್ರಿ ದಲಿತರು ಮತ್ತು ಆದಿವಾಸಿಗಳು ಅಲ್ಪಸಂಖ್ಯಾತರು ಏನು ಭಾರತೀಯ ಜನತಾ ಪಾರ್ಟಿ 36% 2018 ರಲ್ಲಿ ಓಟ್ ತಗೊಂಡಿತ್ತು ಅಷ್ಟೇ ಓಟ್ 2023 ರಲ್ಲಿ ತಗೊಂಡಿದೆ ಭಾರತೀಯ ಜನತಾ ಪಾರ್ಟಿನ ನಾವು ಸೋಲಿಸಲಿಕ್ಕೆ ಆಗಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತರು ತೀರ್ಮಾನ ಮಾಡಿ ಅರ್ಧ ಭಾಗದಷ್ಟು ಹಿಂದುಳಿದ ವರ್ಗದವರು ತೀರ್ಮಾನ ಮಾಡಿ ಸರ್ಕಾರವನ್ನ ಬದಲಾವಣೆ ಮಾಡಿದ್ರು ಉಪಮುಖ್ಯಮಂತ್ರಿ ಮಾಡುವಾಗ ದಲಿತರು ಮಾಡಬಹುದಿತ್ತು ಉಪಮುಖ್ಯಮಂತ್ರಿ ಮಾಡುವಾಗ ಆದಿವಾಸಿಗಳು ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅಲ್ಲಿ ನಮ್ಮ ಕಾರ್ಯಕಾರಿ ಅಧ್ಯಕ್ಷರಿದ್ದರು ಅಲ್ಪಸಂಖ್ಯಾತರನ್ನ ಉಪಮುಖ್ಯಮಂತ್ರಿ ಮಾಡಬಹುದಿತ್ತು ಅವ ಯಾವುದು ಯೋಚನೆ ಬರಲಿಲ್ಲ ಅದು ಹಾಳಾಗಿ ಹೋಗ್ಲಿ ನಾನು ಅಧಿಕಾರಕ್ಕೆ ಬಂದ್ರೆ ನನ್ನ ಜಾತಿಯವರೇ ಇರಬೇಕು ಎಲ್ಲರೂ ಬೇರೆ ಯಾರು ಇರೋಂಗಿಲ್ಲ ಯಾವ ಸಂವಿಧಾನದಲ್ಲಿ ಇದೆ ಹೇಳಿದೆ ನಿಮ್ಮ ಜಾತಿ ಇದ್ರೆ ನೀವು ಒಂದು ರಾಜಕೀಯ ಪಕ್ಷ ಮಾಡಬಹುದು ಒಂದು ಸರ್ಕಾರ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆ ಪ್ರಾಂತದವರು ಇದ್ರೆ ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಆದ್ರಿಂದ ಯಾರಾದ್ರೂ ಗುಂಗಲ್ಲಿದ್ರೆ ನಾನೊಬ್ಬ ಸರ್ಕಾರ ಮಾಡಿದ್ದೀನಿ ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅಂದ್ರೆ ಜನಗಳು ಸಹ ತೀರ್ಮಾನ ಮಾಡ್ತಾರೆ ಈಡಿಗರು ಬಿಲ್ಲವರು ನಾಮಧಾರಿಗಳು ಅಂತ ಹೇಳಿದ್ರೆ ಏನೋ ಹೆಂಡ ಮಾರವ್ರು ಇವರು ಹೆಂಡ ಮಾಡ್ತಕ್ಕಂಥ ಜನ ಇವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಹೇಳಿ ಮಾತಾಡ್ತಾರೆ ಕೆಲವರು ಅದು ಯಾರು ಈ ರಾಜ್ಯದ ಭೂಗಳರು ವಿದ್ಯಾ ಶಿಕ್ಷಣ ಕ್ಷೇತ್ರದಲ್ಲಿ ಮಾಫಿಯಾ ಅನಿಸ್ಕೊಂಡಿರೋರು ಹೆಂಡ ಸಾರಾಯಿ ಬಗ್ಗೆ ಮಾತಾಡ್ತಾರೆ ಹೆಂಡ ಸಾರಾಯಿ ಮಾರೋರು ಯಾವತ್ತೂ ಸಹ ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲ ಸರ್ಕಾರ ಏನು ಅವರ ಮಳಿಗೆಯಿಂದ ಕೊಡ್ತಾರೆ ಅದನ್ನ ಮಾರಿ ಈ ರಾಜ್ಯದ ಖಜಾನೆ ತುಂಬತಕ್ಕಂಥವ್ರು ನಾವು ಈ ರಾಜ್ಯ ನಡಿಬೇಕಾದ್ರೆ ಈ ವರ್ಷ ನಾವು 36,000 ಕೋಟಿ ತೆರಿಗೆ ಕಟ್ತೀವಿ ಅತಿ ಹೆಚ್ಚಿನ ತೆರಿಗೆ ಕಟ್ತಕ್ಕಂಥವ್ರು ನಾವು ಯಾರ್ದೇ ಮುಲಾಜಲ್ಲಿ ಜೀವನ ಮಾಡಿಲ್ಲ ಯಾರಿಗೂ ಸಹ ಭಿಕ್ಷೆ ಬೇಡಿಲ್ಲ ಅವನು ಯಾವನು ಭೂಮಿ ಕಳ್ಳ ಸಾರಾಯಿ ಮಾರೋರ್ ಬಗ್ಗೆ ಹೆಂಡ ಮಾರೋರ್ ಬಗ್ಗೆ ಮಾತಾಡಿದ್ರೆ ಅವನು ಒಂದೊಂದು ಸೈಟ್ 4 ಜನಕ್ಕೆ ಮಾರಿರ್ತಕ್ಕಂಥವನು ಅವನು ನಮ್ಮ ಬಗ್ಗೆ ಮಾತಾಡ್ತಾನೆ
ಅದರಿಂದ ನಾನು ಯಾವತ್ತೂ ಸಹ ತಾಳ್ಮೆ ಕಳ್ಕೊಂಡವನಲ್ಲ ಅದಕ್ಕೆ ನಮ್ಮ ಕುಲ ಕಸಬಾದಲ್ಲ ಸರ್ಕಾರಕ್ಕೆ ಏನಾದರೂ ಒಂದು ರೀತಿಯ ಭಾವನೆಗಳು ಮಾತಾಡಿದ್ರೆ ದೇವರಾಜರಸ್ ಮಾತಾಡಿದ್ರೆ ದೇವರಾಜರಸ್ ಆ ದೇವರಾಜರಸ್ ಮೊಮ್ಮಗನಿಗೆ ಒಂದು ಎಂಎಲ್ಸಿ ಮಾಡಕಾಗಿಲ್ಲ ಅದು ಯಾವ ದೇವರಾಜರಸ್ ಕಾರ್ ತಗೊಂಡು ಹೋಗ್ಬಿಟ್ರೆ ಅದು ಯಾರೋ ಅಣ್ಣೋ ಬಾಯ್ದಾನೆ ಯಶವಂತಪುರದಲ್ಲಿ ಆ ಮೈಸೂರು ಸ್ಯಾಂಡಲ್ ಸೋಪ್ನ ಜಾಗವನ್ನ ವಹಿಸಿಕೊಂಡಿರೋನು ಅಧಿಕಾರಿಗಳಿಗೆ ಸ್ವಲ್ಪ ಭಯ ಬೀಳ್ಸಕ್ಕೆ ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ ತಗೊಂಡು ಹೋಗ್ಬಿಡೋದು ದೇವರಾಜರಸ್ ದೇವರಾಜರಸ್ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರಸ್ ಆಗೋದಿಲ್ಲ ದೇವರಾಜರಸ ಚಿಂತನೆ ವಿಚಾರಗಳು ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂತ ಕೆಲಸ ಆಗಬೇಕು ನೀವೇನು ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಬಹುದು ಅವರು ಇಲ್ಲೇ ಕೂತಿದ್ದಾರೆ ದೇವರಾಜರಸ್ ಮೊಮ್ಮಗ ಸ್ಕ್ರೀನಿಂಗ್ ಕಮಿಟಿನಲ್ಲಿ ನಾನು ನೇರವಾಗಿ ಹೇಳಿದೆ ಯಾವುದೇ ಮೊಟ್ಟ ಮೊದಲನೇ ಅವಕಾಶ ಸಿಕ್ಕಿದಾಗ ಏನು ಸೂರಜ್ ಹೆಗಡೆ ಅವರಿದ್ದಾರೆ ಅವ್ರಿಗೆ ಎಂಎಲ್ಸಿ ಮಾಡಬೇಕು ಅಂತ ಹೇಳಿ ಆದ್ರಿಂದ ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ ಬೇರೆಯವ್ರು ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರಿಂದ ನಾವು ಚಿರಋಣಿಗಳಾಗಿರ್ತೀವಿ ಯಾರಾದರೂ ಸಹಾಯ ಮಾಡಿದ್ರೆ ಅವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇರುತ್ತೆ ಕರ್ನಾಟಕ ರಾಜ್ಯ ಬಸವಣ್ಣನವರು ನಾರಾಯಣ್ ಗುರುರವರು ಕುವೆಂಪುರವರು ಕನಕದಾಸರು ಶಿಶುನಾಳ ಶರೀಫರು ಬೆಳೆಸಿದಂತ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಈ ಕರ್ನಾಟಕ ರಾಜ್ಯದಲ್ಲಿ ಜಾತಿ ವಿಷ ಬೀಸತಕ್ಕದ್ದಲ್ಲ ಎಲ್ಲರಿಗೂ ಸಹ ಸಮಾನವಾದ ಹಕ್ಕು ಸಮಾನವಾದ ಪಾಲ್ ಸಿಗಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ